ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕಥೆಗೆ ಆತ್ಮೀಯ ಸ್ವಾಗತ. ಈ ದಿನದ ಕಥೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ. ಒಮ್ಮೆ ಮಾರ್ಟಿನ್ ಲೂಥರ್ ಜೀವಿತದಲ್ಲಿ ಒಂದು ದೊಡ್ಡ ಹಿಂಜಾರುವಿಕೆಯು, ಮನಸ್ಸಿನ ಚಂಚಲತೆಯು ಉಂಟಾಯಿತು. ಚಿಂತೆ ಮಾಡಿ ಸೋತು ಕೊರಗಿ ಒಂದು ಮೂಲೆಯಲ್ಲಿ ಕುಳಿತು ಬಿಟ್ಟರು. ಊಟ ನಿದ್ರೆ ಯಾವುದು ಬೇಡವಾಯಿತು. ಆ ಸಂದರ್ಭದಲ್ಲಿ ಆತನ ಮಡದಿ ಆತನಿಗೆ ಒಂದು ಪಾಠವನ್ನು ಕಲಿಸಬೇಕೆಂದೆನಿಸಿ ಒಂದು ಕಪ್ಪು ಬಣ್ಣದ ಅಂಗಿಯನ್ನು ಹಾಕಿಕೊಂಡು ಆತನ ಮುಂದೆ ಬಂದು ನಿಂತಳು. ವಿದೇಶಗಳಲ್ಲಿ ಕಪ್ಪು ಅಂಗಿಯನ್ನು ಧರಿಸಿದರೆ ಸಮೀಪ ಬಂಧುಗಳು ತೀರಿ ಹೋಗಿದ್ದಾರೆಂಬುದಾಗಿ ಅರ್ಥ. ಅದರಿಂದ ಆ ಕಪ್ಪು ಉಡುಪಿನಲ್ಲಿ ಮಡದಿಯನ್ನು ಕಂಡ ಲೂಥರ್ ಭಯ ಹಿಡಿದವನಾಗಿ ನಡುಗುತ್ತಾ, ಯಾರಮ್ಮ ಸತ್ತಿದ್ದಾರೆ ಎಂಬುದಾಗಿ ವಿಸ್ಮಯವಾಗಿ ಕೇಳಿದ. ಆಗ ಅವರು ಮಡದಿಯು ಬಹಳ ಮೆಲ್ಲನೆ ಧ್ವನಿಯಲ್ಲಿ, ಯೇಸುಸ್ವಾಮಿ ಸತ್ತು ಹೋಗಿದ್ದಾರೆ. ಆಗ ಅವನಿಗೆ ಅರ್ಥವಾಯಿತು, ತನ್ನ ರಕ್ಷಕನು ಸತ್ತಿಲ್ಲ, ತನ್ನ ರಕ್ಷಕನು ಜೀವಿಸುತ್ತಿದ್ದಾನೆ. ಆಗ ಅವನ ಸೋಲುವಿಕೆ, ಅವನ ನಿರಾಶೆ ತಕ್ಷಣವೇ ತೆಗೆದುಹಾಕಿ ತನ್ನ ಮಡದಿಗೆ ಅವನು ಕೃತಜ್ಞತೆಯನ್ನು ಸಮರ್ಪಿಸಿದ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಿಮ್ಮ ಮನಸ್ಸು ಮುದುಡಿದ ವೇಳೆಗಳಲ್ಲಿ ನಿಮ್ಮ ದೇವರಾದ ಕರ್ತನು ನಿನ್ನೊಂದಿಗೆ ಜೀವವುಳ್ಳವನಾಗಿ ಇದ್ದಾನೆಂದು ನಂಬು. ನಿನ್ನ ಮನೋನೇತ್ರದಲ್ಲಿ ನೆನೆಸಿ ಉತ್ಸಾಹದಿಂದ ಸ್ತುತಿಸಿ ಸ್ತೋತ್ರ ಮಾಡು. ನಿನ್ನ ನಿರುತ್ಸಾಹಗಳು ದೇವ ಪ್ರಭಾವದಿಂದ ಮಾರ್ಪಡಲಿ, ಆಗಲೇ ಅಲ್ಲಿ ಜಯ ಸಿದ್ಧ ಎಂದು ತಿಳಿದುಕೋ. ಅದಕ್ಕೆ ಸತ್ಯವೇದ ಫಿಲಿಪ್ಪಿ ಬರೆದ ಪತ್ರಿಕೆ 4:6 ಹೇಳುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸ್ರಿ. ಹಾಗಿರುವುದಾದರೆ ದೈವ ಮಗುವೆ, ಚಿಂತೆ ಬೇಡ. ಯೇಸುವನ್ನು ಸದಾಕಾಲ ಆತನು ಜೀವಿಸುತ್ತಾನೆ, ಎಲ್ಲವನ್ನು ನೋಡಿಕೊಳ್ಳುತ್ತಾನೆಂಬುದಾಗಿ ನಂಬು. ಹಾಗಿರುವುದಾದರೆ ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಸಹೋದರ ಪೌಲ್ ಜಾಯ್. ಶುಭ ದಿನ. ಗಾಡ್ ಬ್ಲೆಸ್ ಯು ಆಲ್.